ನಮಗೆ ತಿಳಿದಿದೆ ನಾವೊಂದು ಕೋಆರ್ಡಿನೇಟ್ ಪ್ಲೇನಲ್ಲಿ ಒಂದು ರೇಖೆಯನ್ನು ತೆಗೆದುಕೊಂಡಾಗ ಅಥವಾ ಯಾವುದೇ ಒಂದು ರೇಖೆಯ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯ ದರ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯ ದರದ ಅನುಪಾತ ಒಂದು ಸ್ಥಿರ ಸಂಖ್ಯೆಯಾಗಿರುತ್ತೆ ಕಾನ್ಸ್ಟೆಂಟ್ ಅಂದರೆ ನೀವು ಯಾವುದೇ ಎರಡು ಬಿಂದುಗಳಲ್ಲಿ ರೇಖೆಯನ್ನು ತೆಗೆದುಕೊಂಡು ಅಲ್ಲಿ ಚೇಂಜ್ ಇನ್ ವೈ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಯಾವುದೇ ಎರಡು ಕಡೆ ನೀವು ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಆ ಅನುಪಾತ ಸ್ಥಿರವಾಗಿರುತ್ತೆ ಅದನ್ನ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು ಒಂದು ರೇಖೆಯ ಏನು ಓರೆ ಇದೆ ಅದನ್ನೇ ನಾವು ಇಳಿಜಾರು ಅಂತ ಹೇಳೋದು ಈ ಇಳಿಜಾರು ಒಂದು ರೇಖೆಗೆ ಸ್ಥಿರವಾಗಿರುತ್ತೆ ಯಾವುದೇ ಎರಡು ಬಿಂದುಗಳಲ್ಲಿ ನೀವು ಯಾವುದೇ ಎರಡು ಬಿಂದುಗಳನ್ನು ತೆಗೆದುಕೊಂಡು ಆ ಒಂದು ರೇಖೆಯ ಇಳಿಜಾರನ್ನ ನೀವು ಕಂಡು ಅಂತ ಹೇಳಿದ್ರೆ ಅದು ಒಂದು ಸ್ಥಿರ ಸಂಖ್ಯೆ ಆಗಿರುತ್ತೆ ಅದು ನೀವು ಇಲ್ಲಿ ಎರಡು ಬಿಂದುಗಳನ್ನು ತೆಗೆದುಕೊಂಡಿರಬಹುದು ಅಥವಾ ಈ ರೀತಿಯಾಗಿ ತೆಗೆದುಕೊಂಡಿರ್ಬೋದು ಅಥವಾ ಈ ರೀತಿಯಾಗಿ ತೆಗೆದುಕೊಂಡಿರ್ಬೋದು ಈ ಒಂದು ಇಳಿಜಾರನ್ನ ನಾವು ಈ ರೀತಿಯಾಗಿ ಹೇಳ್ತೇವೆ ಒಂದು ರೇಖೆಯ ಚೇಂಜ್ ಇನ್ ವೈ ವೈನ ಅಕ್ಷದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಎಕ್ಸ್ ಅಕ್ಷದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಇಲ್ಲಿ ನಾನು ಒಂದು ಟ್ರಯಾಂಗಲ್ ಸಿಂಬಲ್ ಅನ್ನು ಉಪಯೋಗಿಸಿದ್ದೇನೆ ಅದನ್ನು ನಾನು ನಿಮಗೆ ಇನ್ನೊಮ್ಮೆ ನೆನಪಿಸ್ತೇನೆ ಇದನ್ನ ಗ್ರೀಕ್ ಅಕ್ಷರ ಡೆಲ್ಟಾ ಅಂತ ಹೇಳಿ ಕರಿತೇವೆ ಇದು ಬದಲಾವಣೆಯನ್ನ ಸೂಚಿಸುವ ಸಂಕೇತವಾಗಿದೆ ಚೇಂಜ್ ಅನ್ನೋದನ್ನ ಬರೆಯೋದಕ್ಕೆ ಉಪಯೋಗಿಸುವಂತಹ ನೋಟೇಶನ್ ಆಗಿದೆ ಈಗ ನಾನು ಈ ಒಂದು ರೇಖೆಯ ಮೇಲೆ ಎರಡು ಬಿಂದುಗಳನ್ನ ತೆಗೆದುಕೊಳ್ತೇನೆ ಮೊದಲಿಗೆ ನಾನು ಇಲ್ಲಿ ಎರಡು ಬಿಂದುಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಈ ಎರಡು ಬಿಂದುಗಳಲ್ಲಿ ಚೇಂಜ್ ಇನ್ ವೈಗೆ ತಕ್ಕಂತೆ ಚೇಂಜ್ ಇನ್ ಎಕ್ಸ್ ಹೇಗಾಗ್ತಿದೆ ಅಂಥೇಳಿ ನೋಡುವಂತಹ ಪ್ರಯತ್ನ ಮಾಡ್ತೇನೆ ಅದಕ್ಕಾಗಿ ನಾನು ಈ ರೀತಿಯಾಗಿ ಗೆರೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಚೇಂಜ್ ಇನ್ ಎಕ್ಸ್ ಅಂತ ತೆಗೆದುಕೊಂಡ್ರೆ ಅದು ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಈ ಬಿಂದುವಿನಲ್ಲಿ ಈ ಒಂದು ಬಿಂದುವಿನಿಂದ ಪ್ರಾರಂಭಗೊಂಡು ಈ ಬಿಂದುವಿನವರೆಗೆ ಆಗ್ತಾ ಇರುವಂತಹ ಎಕ್ಸ್ ಬದಲಾವಣೆ ಆಗಿದೆ ಈಗ ನಾನು ವೈ ಬದಲಾವಣೆಯನ್ನು ಹೇಳೋದಾದರೆ ಈ ಬಿಂದುವಿನಿಂದ ಪ್ರಾರಂಭಗೊಂಡು ಈ ಬಿಂದುವಿನ ವರೆಗೆ ಎಕ್ಸ್ಗೆ ಅನುರೂಪವಾಗಿ ಆಗ್ತಾ ಇರುವಂತಹ ವೈನ ಬದಲಾವಣೆಯಾಗಿದೆ ಅದನ್ನು ನಾನು ಈ ರೀತಿಯಾಗಿ ಬರೀಬಹುದಾಗಿರುತ್ತೆ ಇದನ್ನ ಚೇಂಜ್ ಇನ್ ಎಕ್ಸ್ ಆಯಿತು ಅಂತ ಹೇಳಿದ್ರೆ ಈ ಈ ಗುಲಾಬಿ ಬಣ್ಣದಲ್ಲಿ ಗುರುತಿಸ್ತಾ ಇರುವಂಥದ್ದು ಚೇಂಜ್ ಇನ್ ವೈ ಆಗಿದೆ ಇವುಗಳ ಅನುಪಾತ ಚೇಂಜ್ ಇನ್ ವೈ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಅನ್ನೋದು ಈ ಒಂದು ರೇಖೆ ಇಳಿಜಾರು ಆಗಿರುತ್ತೆ ಅದು ಯಾವುದೇ ಎರಡು ಬಿಂದುಗಳಲ್ಲಿ ಸ್ಥಿರವಾಗಿರುತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ ಅನ್ನೋದನ್ನು ನಾನು ಸಮರೂಪಿ ಲಕ್ಷಣವನ್ನು ಉಪಯೋಗಿಸಿ ಪ್ರೂವ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ ಅದಕ್ಕಾಗಿ ಮತ್ತೆರಡು ಬಿಂದುಗಳನ್ನು ಈ ರೇಖೆಯ ಮೇಲೆ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದೆ ತೆಗೆದುಕೊಳ್ತಾ ಇರುವಂತಹ ಬಿಂದು ಈ ಎರಡು ಬಿಂದುಗಳು ಆಗಿದೆ ನಾನು ಅದ ಒಂದು ಸ್ಲೋಪನ ಈ ರೀತಿಯಾಗಿಯೂ ಸಹ ತೆಗೆದುಕೊಳ್ಬೋದಾಗಿರುತ್ತೆ ಅಥವಾ ಈ ದಿಕ್ಕಿನಲ್ಲಿಯೂ ತೆಗೆದುಕೊಳ್ಬಹುದಾಗಿರುತ್ತೆ ಮೊದಲಿಗೆ ನಾನು ಚೇಂಜ್ ಇನ್ ಎಕ್ಸ್ ಗಮನಿಸಿದ್ರೆ ಈ ಬಿಂದುವಿನಿಂದ ಈ ಬಿಂದುವಿನ ವರೆಗೆ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಎಕ್ಸ್ಗೆ ಸಮಾಂತರವಾಗಿ ಹಾಗೆ ಚೇಂಜ್ ಇನ್ ವೈ ಅಂತ ಹೇಳಿದ್ರೆ ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಮೇಲ್ಮುಖವಾಗಿ ವರ್ಟಿಕಲ್ ಆಗಿ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆನ ಚೇಂಜ್ ಇನ್ ವೈ ಅಂತೇವೆ ನಾನಿಲ್ಲಿ ಇದನ್ನು ನಿಮಗೆ ಈ ರೀತಿಯಾಗಿ ಬರೆದು ತೋರಿಸ್ತಾ ಇದ್ದೇನೆ ಈ ನೀಲಿ ಬಣ್ಣದಲ್ಲಿರುವಂಥದ್ದು ಚೇಂಜ್ ಇನ್ ಎಕ್ಸ್ ಇನ್ನು ಗುಲಾಬಿ ಬಣ್ಣದಲ್ಲಿರುವಂಥದ್ದು ಚೇಂಜ್ ಇನ್ ವೈ ನಾನೀಗ ನಿಮಗೆ ಹೇಳೋಕ್ಕೆ ಹೊರಟಿರೋದು ಈ ಇಳಿಜಾರು ಯಾವುದೇ ಎರಡು ಬಿಂದುಗಳಲ್ಲಿ ತೆಗೆದುಕೊಂಡ್ರೆ ಸ್ಥಿರವಾಗಿರತ್ತೆ ಈ ಒಂದು ಇಳಿಜಾರು ಸ್ಥಿರವಾಗಿರುತ್ತೆ ಅನ್ನೋದನ್ನ ನಾನು ಸಮರೂಪಿ ತ್ರಿಭುಜಗಳ ಒಂದು ಲಕ್ಷಣವನ್ನ ತೆಗೆದುಕೊಂಡು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದಕ್ಕಾಗಿ ನಾನೀಗ ಸಮರೂಪಿ ತ್ರಿಭುಜಗಳ ಲಕ್ಷಣವನ್ನ ಒಮ್ಮೆ ಜ್ಞಾಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ ಈಗ ಎರಡು ತ್ರಿಭುಜಗಳು ಇದೆ ಅಂತ ಹೇಳಿದ್ರೆ ಇಲ್ಲಿ ನಾನು ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಈಗ ಇಲ್ಲಿ ಒಂದು ತ್ರಿಭುಜ ಇದೆ ಮತ್ತೊಂದು ತ್ರಿಭುಜ ಈ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಗಮನಿಸಬಹುದು ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿದೆ ಮತ್ತೊಂದು ಕೋನ ಮೂವತ್ತು ಡಿಗ್ರಿ ಇದೆ ಅಂತ ಹೇಳಿದ್ರೆ ಈ ಒಂದು ತ್ರಿಭುಜದ ಅನುರೂಪ ಕೋನ ಇದೂ ಸಹ ಮೂವತ್ತು ಡಿಗ್ರಿ ಇದೆ ಹಾಗೆ ಇಲ್ಲಿ ಈ ಕೋನ ಅರವತ್ತು ಡಿಗ್ರಿ ಇದೆ ಅಂತ ಹೇಳಿದ್ರೆ ಇದಕ್ಕೆ ಅನುರೂಪವಾಗಿರುವಂತಹ ಕೋನ ಇಲ್ಲಿದೆ ಇದು ಅರವತ್ತು ಡಿಗ್ರಿ ಹಾಗಿದೆ ಆಗ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಿ ಹೇಳ್ತೇವೆ ಹಾಗಾದ್ರೆ ಸಮರೂಪಿ ತ್ರಿಭುಜಗಳ ಅನುರೂಪ ಕೋನಗಳು ಸಮ ಆಗಿರುತ್ತೆ ಸರ್ವ ಸಮ ಆಗಿರುತ್ತೆ ಆಗ ಈ ಎರಡು ತ್ರಿಭುಜಗಳನ್ನು ನಾನು ಸಮರೂಪಿ ಅಂತ ಹೇಳ್ತೇನೆ ಈ ಒಂದು ಲಕ್ಷಣವನ್ನ ನಾನಿಲ್ಲಿ ಉಪಯೋಗಿಸಿದೆ ಅಂತ ಹೇಳಿದ್ರೆ ಆಗ ನಾನು ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳ್ಬೋದು ಸಮರೂಪಿ ತ್ರಿಭುಜದ ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ ಆ ಎರಡು ತ್ರಿಭುಜಗಳು ಸಮರೂಪಿ ಆಗಿದ್ವು ಅಂತ ಹೇಳಿದ್ರೆ ಅನುರೂಪ ಬಾಹುಗಳ ಅನುಪಾತಗಳು ಸಮವಾಗಿ ಇರ್ತವೆ ಹಾಗಾದ್ರೆ ನಾನು ಮೊದಲಿಗೆ ಈ ಎರಡು ತ್ರಿಭುಜಗಳು ಸಮರೂಪಿಯೇ ಹೌದೇ ಅಲ್ಲವೇ ಅನ್ನೋದನ್ನ ಈ ಲಕ್ಷಣದಲ್ಲಿ ಗಮನಿಸೋಣ ನಮ್ಗೆ ಗೊತ್ತಿದೆ ಈ ಆರಿಜಾಂಟಲ್ ಲೈನ್ ಏನಿದೆ ಇದು ಅಡ್ಡ ರೇಖೆ ಇದು ಎಕ್ಸ್ಗೆ ಸಮಾಂತರವಾಗಿರುತ್ತೆ ಹಾಗೆ ಇದು ಏನು ವರ್ಟಿಕಲ್ ಲೈನ್ ಇದೆಯೇ ಉದ್ದ ರೇಖೆ ಇದೆ ಇದು ವೈಗೆ ಸಮಾಂತರವಾಗಿರುತ್ತೆ ಹಾಗಾಗಿ ಈ ಎಕ್ಸ್ ಮತ್ತು ವೈ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಇಲ್ಲಿ ಉಂಟಾಗ್ತಾ ಇರುವಂತಹ ಕೋನ ತೊಂಬತ್ತು ಡಿಗ್ರಿ ಆಗಿದೆ ಹಾಗೆ ಇಲ್ಲೂ ಸಹ ಉಂಟಾಗ್ತಾ ಇರುವಂತಹ ಕೋನ ತೊಂಬತ್ತು ಡಿಗ್ರಿ ಆಗಿದೆ ಈಗ ನಮಗೆ ಎರಡು ತ್ರಿಭುಜಗಳ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿದೆ ಅಂತ ಹೇಳಿ ಗೊತ್ತಾಯಿತು ಒಂದು ಅನುರೂಪ ಕೋನಗಳು ಸಮ ಆಗಿದೆ ಅಂತ ಗೊತ್ತಾಯಿತು ಇನ್ನು ಉಳಿದಂತಹ ಎರಡು ಕೋನಗಳು ಸಮವೇ ಅಂತ ನೋಡಿದ್ರೆ ಈಗ ನೀವಿಲ್ಲಿ ಗಮನಿಸಿದ್ರೆ ನಾನು ಈ ಒಂದು ರೇಖೆಯನ್ನು ಈ ರೀತಿಯಾಗಿ ವೃದ್ಧಿಸ್ತೇನೆ ಅಂತ ಹೇಳಿದ್ರೆ ಹೀಗೆ ಈ ಒಂದು ರೇಖೆ ಎಕ್ಸ್ಗೆ ಸಮಾಂತರವಾಗಿರುತ್ತೆ ಹಾಗೆ ಈ ರೇಖೆಯನ್ನು ಸಹ ನಾನು ವೃದ್ಧಿಸ್ತಾ ಇದ್ದೇನೆ ಅಂದರೆ ಈ ರೇಖೆಯು ಸಹ ಎಕ್ಸ್ಗೆ ಸಮಾಂತರವಾಗಿದೆ ಹಾಗಾಗಿ ಈ ಎರಡೂ ರೇಖೆಗಳು ಸಮಾಂತರ ಆಗಿದ್ದಾವೆ ಈ ಎರಡೂ ರೇಖೆಗಳು ಸಮಾಂತರವಾಗಿದೆ ಅಂತ ಹೇಳಿದ್ರೆ ನಮಗೆ ಕೊಟ್ಟಿರುವಂತಹ ರೇಖೆ ಈ ಎರಡೂ ರೇಖೆಗಳನ್ನ ಛೇದಿಸ್ತಾ ಇದೆ ಹಾಗಾಗಿ ಇದು ಛೇದಕ ರೇಖೆ ಆಗುತ್ತೆ ಟ್ರಾನ್ಸ್ವರ್ಸಲ್ ಆಗುತ್ತೆ ಒಂದು ಜೊತೆ ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆಯು ಕತ್ತರಿಸಿದಾಗ ಉಂಟಾಗುವಂತಹ ಎಫ್ ರೀತಿಯ ಕೋನಗಳು ಎಫ್ ಶೇಪ್ ಆಂಗಲ್ಸ್ ಅನುರೂಪ ಕೋನಗಳು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಸಮ ಇರುತ್ತೆ ಇಲ್ಲಿ ಅದು ಯಾವುದು ಎರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಈ ಒಂದು ತ್ರಿಭುಜದ ಈ ಒಂದು ಕೋನವು ಈ ತ್ರಿಭುಜದ ಈ ಕೋನಕ್ಕೆ ಸಮ ಆಗಿರುತ್ತೆ ಯಾಕೆಂದರೆ ಇದು ಎಫ್ ಆ್ಯಂಗಲ್ಸ್ ಆಗಿದೆ ಅನುರೂಪ ಕೋನಗಳು ಆಗಿದೆ ಅದೇ ರೀತಿಯಾಗಿ ನಾನು ಈ ಒಂದು ಗುಲಾಬಿ ಬಣ್ಣದ ರೇಖೆಯನ್ನು ನಾನು ವೃದ್ಧಿಸಿದೆ ಅಂತ ಹೇಳಿದ್ರೆ ಗಮನಿಸಿ ಈ ರೀತಿ ವರ್ಟಿಕಲ್ ಆಗಿ ವೃದ್ಧಿಸಿದೆ ಅಂತ ಹೇಳಿದ್ರೆ ಈ ಒಂದು ರೇಖೆಯು ವೈಗೆ ಸಮಾಂತರವಾಗಿದೆ ಇಲ್ಲಿ ನೀವು ಗಮನಿಸಬಹುದು ಈ ರೇಖೆಯು ಸಹ ವೈಗೆ ಸಮಾಂತರವಾಗಿದೆ ಹಾಗಾಗಿ ಈ ಎರಡೂ ರೇಖೆಗಳು ಸಮಾಂತರ ಆಗ್ತವೆ ನಮಗೆ ನೀಡಿರುವಂತಹ ರೇಖೆಯು ಛೇದಕ ರೇಖೆ ಆಗುತ್ತೆ ಈ ರೇಖೆಗಳಿಂದ ಉಂಟಾಗ್ತಾ ಇರುವಂತಹ ಎಫ್ ಕೋನವು ಸಮವಾಗಿರುತ್ತೆ ಅದು ಅದ್ಯಾವ್ದು ಅಂತ ಹೇಳಿದ್ರೆ ಈ ಒಂದು ರೇಖೆಯಲ್ಲಿ ಉಂಟಾಗ್ತಾ ಇರುವಂತಹ ಎಫ್ ಕೋನ ಇಲ್ಲಿದೆ ಇಲ್ಲಿ ಎಫ್ ಕೋನ ಹೀಗಿದೆ ಈಗ ನೀವು ಗಮನಿಸಬಹುದು ಈ ಎರಡೂ ತ್ರಿಭುಜಗಳು ಈಗ ಸಮರೂಪಿ ತ್ರಿಭುಜಗಳು ಆದ್ವು ಹಾಂ ಈ ಒಂದು ಲಕ್ಷಣದ ಅನ್ವಯ ಈ ಎರಡೂ ತ್ರಿಭುಜಗಳು ಈಗ ಏನಾಗ್ತಾ ಇದೆ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗಿವೆ ನಾನು ಅದನ್ನಲ್ಲಿ ಬರಿತಾ ಇದ್ದೀನಿ ಸಮರೂಪಿ ತ್ರಿಭುಜಗಳು ಈಗ ನಾನು ಈ ಸಮರೂಪಿ ತ್ರಿಭುಜಗಳ ಬಾಹುಗಳ ಅನುಪಾತವನ್ನು ತೆಗೆದುಕೊಳ್ಬೋದಾಗಿರುತ್ತೆ ಈ ಬಾಹುಗಳ ಅನುಪಾತ ಸ್ಥಿರವಾಗಿ ಇರುತ್ತೆ ಈ ಒಂದು ತ್ರಿಭುಜದ ಚೇಂಜಿ ನೆಕ್ಸ್ಟ್ನ ನಾನು ಎ ಅಂತ ಕರೆದು ಈ ಒಂದು ತ್ರಿಭುಜದ ಚೇಂಜ್ ಇನ್ ಅನ್ನು ಬಿ ಅಂತ ಕರಿತಾ ಇದ್ದೇನೆ ಹಾಗೆ ಇದನ್ನು ಸಿ ಅಂತ ಕರಿತಾ ಇದ್ದೇನೆ ಇದನ್ನು ಡಿ ಅಂತ ಕರಿತಾ ಇದ್ದೇನೆ ಈ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗಿರೋದ್ರಿಂದ ಇವುಗಳ ಬಾಹುಗಳ ಅನುಪಾತ ಏನಾಗಿರುತ್ತೆ ಸ್ಥಿರವಾಗಿರುತ್ತೆ ಬಿ ಡಿವೈಡೆಡ್ ಬೈ ಎ ಈಸ್ ಟು ಡಿ ಡಿವೈಡೆಡ್ ಬೈ ಸಿ ಆಗಿರುತ್ತೆ ಈ ಒಂದು ಅನುಪಾತ ಸ್ಥಿರವಾಗಿ ಇರತ್ತೆ. ಹಾಗಾಗಿ ಈ ಬಿ ಬೈ ಎ ಅಂದರೆ ಇದು ನಥಿಂಗ್ ಬಟ್ ಡಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಚೇಂಜ್ ಇನ್ ವೈ ಬೈ ಚೇಂಜ್ ಇನ್ ಎಕ್ಸ್ ಅದನ್ನೇ ನಾವು ಇಳಿಜಾರು ಅಂತ ಹೇಳಿ ಕರೆಯೋದು ನೀವು ಯಾವುದೇ ಎರಡು ಬಿಂದುಗಳಲ್ಲಿ ಈ ಇಳಿಜಾರನ್ನು ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಆ ಇಳಿಜಾರು ಒಂದು ರೇಖೆಗೆ ಸ್ಥಿರವಾಗಿರುತ್ತೆ ಅನ್ನೋದನ್ನು ನಾವು ಈ ಸಮರೂಪಿ ತ್ರಿಭುಜಗಳ ಲಕ್ಷಣಗಳ ಆಧಾರದ ಮೇಲೆ ಪ್ರೂವ್ ಮಾಡ್ಬೋದಾಗಿರುತ್ತೆ ನಾನಿಲ್ಲಿ ಚೇಂಜ್ ಇನ್ ವೈ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಅದೇ ತ್ರಿಭುಜದನ್ನು ತೆಗೆದುಕೊಂಡಿದ್ದೇನೆ ಆದರೆ ನೀವು ತೊಗೊಳ್ಬೇಕಾಗಿರೋ ಸಮರೂಪಿ ತ್ರಿಭುಜಗಳಲ್ಲಿ ಚೇಂಜ್ ಇನ್ ವೈ ಬೈ ಚೇಂಜ್ ಇನ್ ವೈ ಅಲ್ವಾ ಅಂತ ಹೇಳಿದ್ರೆ ನೀವು ಇದನ್ನು ಸ್ವಲ್ಪ ಆಲ್ಟರ್ ಮಾಡಿದ್ರಿ ಓರೆ ಗುಣಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ ಬಿ ಡಿವೈಡೆಡ್ ಬೈ ಡಿ ಅದು ಚೇಂಜ್ ಇನ್ ವೈನ ಅನುಪಾತ ಆಯಿತು ಹಾಗೆ ಎ ಡಿವೈಡೆಡ್ ಬೈ ಸಿ ಅಂತ ಹೇಳಿದ್ರೆ ಅದು ಚೇಂಜ್ ಇನ್ ಎಕ್ಸ್ನ ಅನುಪಾತವೇ ಆಗಿರುತ್ತೆ ಅದನ್ನು ನಾವು ಈ ರೀತಿಯಾಗಿ ಬರೆದಿದ್ದೇವೆ ಚೇಂಜ್ ಇನ್ ವೈ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಒಂದು ರೇಖೆಗೆ ಇಳಿಜಾರು ಸ್ಥಿರವಾಗಿರುತ್ತೆ ಹೇಳಿ ನಾವು ಈ ರೀತಿಯಾಗಿ ಸಮರೂಪಿ ತ್ರಿಭುಜಗಳ ಲಕ್ಷಣವನ್ನು ಉಪಯೋಗಿಸಿ ಸಾಧಿಸಬಹುದಾಗಿರುತ್ತೆ